ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಾರಿಗೋಲ್ಡ್ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಮಾರಿಗೋಲ್ಡ್ ಕೃಷಿಯು ಕನಿಷ್ಠ ಹೂಡಿಕೆಯೊಂದಿಗೆ ಹೆಚ್ಚು ಲಾಭದಾಯಕ ಉದ್ಯಮವಾಗಿದೆ. ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಮಾ ಕಾತಾಯಿನಿಯನ್ನು ಗೌರವಿಸಲು ನವರಾತ್ರಿಯ 6ನೇ ದಿನದಂದು ಈ ಹೂಗಳ ಅರ್ಪಣೆ ಮಾಡಲಾಗುತ್ತದೆ. ಪ್ರಕಾಶಮಾನವಾದ ಮತ್ತು ಬಹುಮುಖವಾದ ಹೂವಾಗಿದ್ದು ಕಿತ್ತಳೆ, ಹಳದಿ, ಕೆಂಪು ಹೂವುಗಳಿಗೆ ಹೆಸರುವಾಸಿಯಾಗಿದೆ. ಬೆಳೆಯಲು ಸುಲಭ ಮತ್ತು ಅದರ ಸೌಂದರ್ಯ ವ್ಯಾಪಕವಾಗಿ ಮೆಚ್ಚುಗೆ ಪಡೆದಿದೆ. ಮಾರಿಗೋಲ್ಡ್ ತೋಟಗಳು ಭೂದೃಶ್ಯ ಮತ್ತು ಕತ್ತರಿಸಿದ ಹೂವಾಗಿ ಬಳಸುವುದು ಸೇರಿದಂತೆ ವಿವಿಧ ಉದ್ದೇಶಗಳಿಗಾಗಿ ಬೆಳೆಸಲಾಗುತ್ತದೆ. ಮೂಲತಃ ಮೆಕ್ಸಿಕೋ ಮತ್ತು ಮಧ್ಯ ಅಮೇರಿಕಾಕ್ಕೆ ಸ್ಥಳೀಯವಾಗಿರುವ ಮಾರಿಗೋಲ್ಡ್ ಹಾಗೂ ಅವುಗಳ ಹೊಂದಾಣಿಕೆ, ಕೀಟನಿರೋಧಕ ಗುಣಗಳು ಮತ್ತು ಕನಿಷ್ಠ ಆರೈಕೆ ಅಗತ್ಯಗಳೊಂದಿಗೆ ಜಾಗತಿಕ ಜನಪ್ರಿಯತೆಯನ್ನು ಗಳಿಸಿವೆ. ಮಾರಿಗೋಲ್ಡ್ ಹೂವುಗಳ ಪ್ರಾಮುಖ್ಯತೆ. ಕೃಷಿಯಲ್ಲಿ ಬಳಕೆ ಸಾವಯವ ಕೃಷಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ, ಏಕೆಂದರೆ ಅವು ನೈಸರ್ಗಿಕವಾಗಿ ಹಾನಿಕಾರಕ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ಸುಸ್ಥಿರ ಕೃಷಿಗೆ ಪ್ರಯೋಜನಕಾರಿಯಾಗಿದೆ. ಮಾರಿಗೋಲ್ಡ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ವಿಶೇಷವಾಗಿ ನವರಾತ್ರಿ ಮತ್ತು ಮದುವೆಯ ಸಮಯದಲ್ಲಿ ಅವುಗಳನ್ನು ಅಲಂಕಾರಿಕ ಮತ್ತು ಧಾರ್ಮಿಕ ಕೊಡುಗೆಗಳಿಗಾಗಿ ಬಳಸಲಾಗುತ್ತದೆ. ಮಾರಿಗೋಲ್ಡ್ ಹೂವುಗಳ ಸಾರಗಳನ್ನು ಚರ್ಮದ ಪರಿಸ್ಥಿತಿಗಳಿಗೆ ಚಿಕಿತ್ಸೆಗಳಿಗೆ ನೀಡಲು ಸಾಂಪ್ರದಾಯಿಕವಾಗಿ ಪರಿಹಾರಗಳಲ್ಲಿ ಬಳಸಲಾಗುತ್ತದೆ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಉತ್ಕರ್ಣ ನಿರೋಧಕಗಳನ್ನು ಹೊಂದಿರುತ್ತದೆ. ಕಾಸ್ಮೆಟಿಕ್ ಮತ್ತು ಡೈ ಉದ್ಯಮ ಅಂದರೆ ಮಾರಿಗೋಲ್ಡ್ಗಳನ್ನು ಸೌಂದರ್ಯವರ್ಧಕ ಉದ್ಯಮದಲ್ಲಿ ಮತ್ತು ನೈಸರ್ಗಿಕ ಬಣ್ಣಗಳನ್ನು ಉತ್ಪಾದಿಸಲು ಸಹ ಬಳಕೆ ಮಾಡಲಾಗುತ್ತದೆ. ಈಗ ಮಾರಿಗೋಲ್ಡ್ ಕೃಷಿಯ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಮಣ್ಣು 7 ಮತ್ತು 7.5 ನಡುವೆ pH ಹೊಂದಿರುವ ಚೆನ್ನಾಗಿ ಬರಿದು ಮಾಡಲಾದ ಲೋಮಿ ಮಣ್ಣು ಮತ್ತು ಮಾರಿಗೋಲ್ಡ್ ಕೃಷಿಗೆ ಸೂಕ್ತವಾಗಿರುತ್ತದೆ. ಲವಣಯುಕ್ತ ಮತ್ತು ಆಮ್ಲೀಯ ಮಣ್ಣುಗಳನ್ನು ತಪ್ಪಿಸಬೇಕು. ಮಾರಿಗೋಲ್ಡ್ ಬೀಜಗಳನ್ನು ವರ್ಷಪೂರ್ತಿ ಬಿತ್ತಬಹುದು. ಪ್ರತಿ ಹೆಕ್ಟೇರ್ಗೆ 1.5 kg ಬೀಜಗಳನ್ನು ಬಳಸಿ ನರ್ಸರಿಗಳನ್ನು ತಯಾರಿಸಲಾಗುತ್ತದೆ ಮತ್ತು 4 ವಾರಗಳ ನಂತರ ಸಸಿಗಳನ್ನು ಕಸಿ ಮಾಡಲಾಗುತ್ತದೆ. ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ಅಜೋಸ್ಪಿರಿಲಮ್ನೊಂದಿಗೆ ಸಂಸ್ಕರಿಸಿ ಬೀಜಗಳೊಂದಿಗೆ 45x35 cm ಇಡಬೇಕು. ಸಸ್ಯಗಳಿಗೆ ವಾರಕ್ಕೊಮ್ಮೆ ಅಥವಾ ಅಗತ್ಯವಿರುವಂತೆ ನೀರಾವರಿ ಮಾಡಬೇಕು, ಆದರೆ ನೀರಿನ ನಿಶ್ಚಲತೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಅಂತಿಮ ಉಳುಮೆ ಸಮಯದಲ್ಲಿ ಪ್ರತಿ ಹೆಕ್ಟೇರ್ಗೆ 25 ಟನ್ ಗೊಬ್ಬರವನ್ನು ಸೇರಿಸಲಾಗುತ್ತದೆ ಮತ್ತು ನೆಟ್ಟ 45 ದಿನಗಳ ನಂತರ ಹೆಚ್ಚುವರಿ 45 kg NPK ಪ್ರತಿ ಹೆಕ್ಟೇರ್ನೊಂದಿಗೆ 45x90x75 kg NPK ಹೆಕ್ಟೇರ್ನನ್ನು ಆಧಾರವಾಗಿ ಅನ್ವಯಿಸಲಾಗುತ್ತದೆ. ನಿಪ್ಪಿಂಗ್ ಅಥವಾ ಟಿಪ್ಪಿಂಗ್ ಕವಲೊಡೆಯುವಿಕೆಯನ್ನು ಉತ್ತೇಜಿಸಲು ಕಸಿ ಮಾಡಿದ 30 ದಿನಗಳ ನಂತರ ಸಸ್ಯದ ತುದಿಭಾಗವನ್ನು ತೆಗೆದುಹಾಕಬೇಕು. ಮಾರಿಗೋಲ್ಡ್ ಬೆಳೆ ಹಣ್ಣಾಗಲು ಸುಮಾರು 150 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಪ್ರತಿ 3 ದಿನಗಳಿಗೊಮ್ಮೆ ಹೂವುಗಳನ್ನು ತೆಗೆಯಲಾಗುತ್ತದೆ. ಕಸಿ ಮಾಡಿದ 60 ದಿನಗಳ ನಂತರ ಪ್ರಾರಂಭವಾಗುತ್ತದೆ. ಸರಾಸರಿ ಮಾರಿಗೋಲ್ಡ್ ಪ್ರತಿ ಹೆಕ್ಟೇರ್ಗೆ ಸುಮಾರು 18 ಟನ್ ಇಳುವರಿ ನೀಡುತ್ತದೆ. ಕೆಲವು ಜನಪ್ರಿಯ ಪ್ರಭೇದಗಳಲ್ಲಿ ಸ್ಥಳೀಯ ಕಿತ್ತಳೆ ಮತ್ತು ಹಳದಿ ವಿಧಗಳು, ಹಾಗೆಯೇ ಪೂಸಾ ನಾರಂಗಿ ಗೆಂಡ, ಪೂಸಾ ಬಸಂತಿ ಗೆಂಡ ಮತ್ತು MDU1 ಸೇರಿವೆ. ಮಿಲಿವಗ್ ಈ ಕೀಟಗಳು ಎಳೆಯ ಚಿಗುರುಗಳು, ಕಾಂಡಗಳು ಮತ್ತು ಎಲೆಗಳ ಮೇಲೆ ಸಂಗ್ರಹವಾಗುತ್ತವೆ. ಜೇನುತುಪ್ಪದಂತಹ ವಸ್ತುವನ್ನು ಸ್ರವಿಸುತ್ತವೆ. ಇದು ಎಲೆಗಳು ಕಪ್ಪಾಗಲು ಕಾರಣವಾಗುತ್ತದೆ ಮತ್ತು ಮುತ್ತಿಕೆಯನ್ನು ನಿಯಂತ್ರಿಸಲು ಪ್ರೊಫೆನೋಫಾಸ್ ಅಥವಾ ಡೈಮಿಥೈಯೇಟ್ ಅನ್ನು ಬಳಸಬೇಕು. ಥ್ರಿಪ್ಸ್ಗೆ ಸಸ್ಯ ಅಂಗಾಂಶಗಳಲ್ಲಿ ಬಣ್ಣ ಮತ್ತು ವಿರೂಪವನ್ನು ಉಂಟು ಮಾಡುತ್ತದೆ. ಹಳದಿ ಜಿಗುಟಾದ ಬಲೆಗಳನ್ನು ಅಥವಾ ಎಂಫಲಿಸ್ ಕ್ಯೂಕ್ಯುಮೇರಿಸ್ ಸೈಡಸ್ ಪ್ಯಾರಾಸಿಟೈಡ್ಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ರೋಗಗಳು ಎಲೆಮಚ್ಚೆ ಬೆವಿಸ್ಟಿನ್ ಸಿಂಪಡಿಸುವುದರಿಂದ ಎಲೆಮಚ್ಚೆ ನಿಯಂತ್ರಿಸಬಹುದು. ಬೇರು ಕೊಳೆತ ಬೆವಿಸ್ಟಿನ್ ಡ್ರೈಂಚಿಂಗ್ ಬೇರು ಕೊಳೆತವನ್ನು ತಡೆಯಲು ಸಹಾಯ ಮಾಡುತ್ತದೆ. ಮಾರಿಗೋಲ್ಡ್ ಹೂಗಳ ಮಾರುಕಟ್ಟೆ ಬೆಲೆ ಬೆಲೆಗಳು ಸ್ಥಳ ಬೇಡಿಕೆ ಮತ್ತು ಋತುವಿನ ಆಧಾರದ ಮೇಲೆ ಏರಿತಗೊಳ್ಳುತ್ತವೆ. ನವರಾತ್ರಿ, ದೀಪಾವಳಿ, ಮದುವೆಯಂತಹ ಪೀಕ್ ಸಮಯದಲ್ಲಿ ಈ ಹೂಗಳು ತುಂಬ
ಮಾರಾಟವಾಗುತ್ತವೆ. 20 ರಿಂದ ಭಾರತದಲ್ಲಿ ಪ್ರತಿ ಕಿಲೋಗ್ರಾಂಗೆ 100 ರೂಪಾಯಿ ಬೆಲೆಗಳು ಹೂವುಗಳ ವೈವಿಧ್ಯತೆ, ಗುಣಮಟ್ಟ ಮತ್ತು ಗಾತ್ರವನ್ನು ಅವಲಂಬಿಸಿರುತ್ತವೆ.